ಕೊಕ್ಕೆಯಿಂದ ಕಾಳುಗಳನ್ನು ತಿನ್ನುವ ಗುಬ್ಬಚ್ಚಿ ಆಟಿಗೆ ಬಹುಮೋಜಿನದು. ಇದನ್ನು ಮಾಡಲು ಒಂದು ಬರಿದಾದ ಕಡ್ಡಿ ಪೆಟ್ಟಿಗೆ, ರಟ್ಟಿನಿಂದ ಮಾಡಿದ ಗುಬ್ಬಿ, ಫ್ಲೆಕ್ಸಿ ವಯರ್, ರಟ್ಟನ್ನು ಮಡಿಚಿದ ಫಲ್ಕ್ರಮ್ ಮುಂತಾದವುಗಳು ಬೇಕಾಗುವು. ರಟ್ಟಿನ ಫಲ್ಕ್ರಮಕ್ಕೆ ಒಂದು ಛಿದ್ರವನ್ನು ಮಾಡಿ ಹಾಗೂ ಅದನ್ನು ಗುಬ್ಬಿಯ ರಟ್ಟಿನ ಕೆಳಗಿನಲ್ಲಿ ತಂತಿಯಿಂದ ಜೋಡಿಸಿ ಅದು ಹಿಂಜಿದಂತೆ ಕೆಲಸ ಮಾಡುವುದು. ಕಡ್ಡಿಪಟ್ಟಿಗೆ ಮೇಲೆ ಗ್ಲೂ ಹಚ್ಚಿ ಅದರ ಮೇಲೆ ಗುಬ್ಬಿಯ ಫಲ್ಕ್ರಮನ್ನು ಅಂಟಿಸಿ ಫಲ್ಕ್ರಮನ್ನು ಸರಿಯಾಗಿ ಅಲ್ಲಿ ಅಂಟಿಸಿ ಗುಬ್ಬಿಯ ತಲೆ ಇಲ್ಲವೇ ಬಾಲಕ್ಕೆ ಬೆರಳು ಹಚ್ಚಿದಾಗ ಅದು ಹಿಂದೆ ಮುಂದೆ ಅಲುಗಾಡುವುದನ್ನು ನೀವು ಗಮನಿಸಿ. ಒಂದು 6 ಸೆಂಟಿಮೀಟರ್ ಉದ್ದದ ತೆಳುವಾದ ತಂತಿಯನ್ನು ತೆಗೆದುಕೊಳ್ಳಿ, ಅದನ್ನು ಪೆಟ್ಟಿಗೆಯಲ್ಲಿ ಪೋಣಿಸಿ, ತುದಿಯನ್ನು ಕಡ್ಡಿ ಇಡುವ ಪೆಟ್ಟಿಗೆ ಜೋಡಿಸಿ ಹಾಗೂ ಇನ್ನೊಂದು ತುದಿಯನ್ನು ಗುಬ್ಬಿಯ ಬಾಲಕ್ಕೆ ಜೋಡಿಸಿಡಿ. ಗುಬ್ಬಿಯ ಬಾಲದಲ್ಲಿ ಒಂದು ಛಿದ್ರ ಮಾಡಿ ಅಲ್ಲಿ ಅದನ್ನು ಜೋಡಿಸಿ. ಡ್ರಾಯರದ ಹಿಂದೆ ಮುಂದೆ ಮಾಡಿದಾಗ ಗುಬ್ಬಿಯು ಕೊಕ್ಕಿನಿಂದ ಕಾಳು ತಿನ್ನುತ್ತಿರುವಂತೆ ಕಾಣುವುದು. ಇಲ್ಲಿ ನೋಡಿ ಅದು ಹೇಗೆ ಕಾಣುತ್ತಿರ್ತದೆ. ಈ ರೀತಿಯಾಗಿ ಡ್ರಾಯರನ್ನು ಹಿಂದೆ ಮುಂದೆ ಮಾಡಿದಾಗ ಗುಬ್ಬಚ್ಚಿಯ ಕೊಕ್ಕಿಯಿಂದ ಕಾಳು ತಿನ್ನುವುದನ್ನು ನೀವು ಗಮನಿಸಬಹುದು. ಇದು ಒಂದು ಬಹು ಮೋಜಿನ ಆಟಿಗೆ, ಮಕ್ಕಳಿಗೆ ಸಾಕಷ್ಟು ಹಿಡಿಸುವುದು.